हेलो फ्रेंड्स, वेलकम बैक टू अनदर व्लॉग। फ्रेंड्स, इवत्तु शिवरात्रि दिन नानेनेल्ला निम्गल जोते शेर माड्कोळ्ता इदीनि। अदक्किंत मुंचे निम्गू कूड महाशिवरात्रि हब्बद शुभाशयगळु। सो शिवरात्रि अंतंद्रे ऐनंत स्पेशल इरोदिल्ल, नार्मल आगि पूजे माडोदु, उपवास इरोदष्टे। सो नम्मदु अष्टेने, बेळगेने एद्दु ಸ್ನಾನ ಮಾಡ್ಕೊಂಡು ದೇವ್ರ ಮನೆಯಲ್ಲ ಕ್ಲೀನ್ ಮಾಡ್ತಾ ಇರುವಂತದ್ದು ಆ ದೇವ್ರ ಪಾತ್ರೆನ ನಾನು ಉಣಸೆಣ್ಣ ಮತ್ತೆ ಪೀತಾಂಬರಿ ಬರುತ್ತಲ್ಲ ಅದರಲ್ಲಿ ವಾಶ್ ಮಾಡ್ಕೊಳ್ತೀನಿ। ಹಾಗೆ ದೇವ್ರ ವಿಗ್ರಹಗಳನ್ನೆಲ್ಲ ನಾರ್ಮಲ್ ಆಗಿ ಉಣಸೆಣ್ಣಲ್ಲಿ ಅದನ್ನು ಚೆನ್ನಾಗಿ ಉಜ್ಜಿ ತೊಳೆಯೋದು, ಹೀಗೆ ಮಾಡೋದ್ರಿಂದ ಶೈನಿಂಗ್ ಆಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಆ ರೀತಿ ಮಾಡ್ತೀನಿ। ನೆಕ್ಸ್ಟು ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದಷ್ಟೇ। ಇದೆಲ್ಲರ ಮನೆಯಲ್ಲೂ ನಾರ್ಮಲ್ ರುಟೀನ್ ಇದ್ದೇ ಇರುತ್ತೆ। ನಾನೇನು ತುಂಬ ಜಾಸ್ತಿ ದೇವ್ರ ಫೋಟೋ ಎಲ್ಲ ಇಟ್ಕೊಂಡಿಲ್ಲ, ಒಂದು ನಾಲ್ಕು ವಿಗ್ರಹ ಇದೆ, ಹಾಗೆ ಒಂದೇ ಒಂದು ಶಿವ ಪಾರ್ವತಿ ಫೋಟೋ ಇದೆ, ಹಾಗಾಗಿ ತುಂಬ ಬೇಗನೆ ಕೆಲಸ ಮುಗಿಯುತ್ತೆ। ಇನ್ನೊಂದು ಒಂದು ಸ್ಮಾಲ್ ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀನಿ, ರೆಂಟ್ ಹೌಸಲ್ಲಿರೋರು ಪ್ಲಸ್ ಅಲ್ಲಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇರೋರು ಆದಷ್ಟು ಕಡಿಮೆ ದೇವ್ರ ಫೋಟೋಗಳು ಇಟ್ಕೊಂಡ್ರೆ ಬೇಗ ಆಗುತ್ತೆ, ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಡಿಫ್ರೆಂಟ್ ಆಗಿರುತ್ತೆ, ದೇವ್ರ ಮನೆ ಇದೇ ರೀತಿ ಇರುತ್ತೆ ಅಂತಲ್ಲ। ಹಾಗಾಗಿ ನಾವು ಹೆಚ್ಚಿಗೆ ಇಟ್ಕೊಂಡಷ್ಟು ಒಂದು ಮನೆಯಲ್ಲಿ ನೀಟಾಗಿರುತ್ತೆ, ಇನ್ನೊಂದು ಮನೆಯಲ್ಲಿ ದೇವರು ಇಟ್ಕೊಳ್ಳೋಕ್ಕೆ ಜಾಗನೇ ಇಲ್ದಿರೋ ಥರ ಆಗ್ಬೋದು। ಹಾಗಾಗಿ ಲಿಮಿಟೆಡ್ ಆಗಿ ಇಟ್ಕೊಂಡು ಮಾಡೋದ್ರಿಂದ ನಿಮಗೆ ಟೈಮು ಕನ್ಸ್ಯೂಮ್ ಆಗುತ್ತೆ, ಹಾಗೆ ನೀಟಾಗಿ ಇಟ್ಕೊಳ್ಳೋಂಗೂ ಆಗುತ್ತೆ। ಸೊ ಹಾಗಾಗಿ ನಾನು ತುಂಬ ದೇವ್ರ ಫೋಟೋ ಏನು ಇಟ್ಕೊಂಡಿಲ್ಲ। ಆ್ಯಂಡ್ ಈ ಮನೆಯಲ್ಲಂತೂ ತುಂಬ ಚಿಕ್ಕದು, ಒಂದು ಮಂಟಪ ಇದೆ ಅಷ್ಟೇ, ಒಂದು ಬಾಕ್ಸ್ ಒಳಗೆ ಒಂದು ಮಂಟಪ ಇಟ್ಟಿರೋವಂಥದ್ದು, ಅಷ್ಟರಲ್ಲೇ ಎಲ್ಲ ಇಟ್ಕೊಳ್ಬೇಕು। ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಮ್ಮ ಮನೇಲಿ ಯಾವುದೇ ಹಬ್ಬ ಇದ್ರೂ ಬೆಳಗ್ಗೆ ಪೂಜೆ ಆಗಿಬಿಡುತ್ತೆ, ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊಂಡಿರ್ತೀನಿ, ಮನೆ ಕ್ಲೀನಿಂಗ್ ಆಗ್ಬೋದು, ಇನ್ನು ಹೂ ತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ। ಸೊ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದಷ್ಟೇ, ಹಣ್ಣು ಕಾಯಿ ಇಟ್ಟು, ಹಾಗಾಗಿ ಬೆಳಗ್ಗೆ ಆಗೋಗುತ್ತೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆನೇ। ಹಾಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿರಲಿಲ್ಲ, ಅದಕ್ಕೆ ಬೇಗ ಆಗೋದು ಅಂದರೆ ಟೀ ಮತ್ತು ರಸ್ಕಿತ್ತು ಮನೆಯಲ್ಲಿ, ಅದನ್ನೇ ಸರ್ವ್ ಮಾಡೋಣ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿ ಅರುಣಿಗೆ ಕೊಟ್ಟೆ। ಪೂಜೆ ಎಲ್ಲ ಮಾಡಾಯ್ತು, ನಮ್ಮ ಮನೆಯಲ್ಲಿ ಸ್ವಲ್ಪ ದೇವ್ರ ಮನೆ ತುಂಬಾನೇ ಚಿಕ್ಕದು, ಒಬ್ರು ನಿಂತ್ಕೊಂಡು ಪೂಜೆ ಮಾಡೋಷ್ಟಿದೆ। ಸೊ ಹೇಗೋ ಮ್ಯಾನೇಜ್ ಮಾಡಿ ಮೂರ್ ಜನ ಮಾಡ್ವಿ, ಅಂಡ್ ಅರುಣ್ ಆಫೀಸ್ ಕೊಟ್ಟರು, ನೀವಾಗ್ಲೇ ನೋಡಿದ್ರಿ ಅವರು ರೆಡಿ ಆಗಿದ್ರು, ಫಾರ್ಮಲ್ಸ್ ಅಲ್ಲೇ ನಿಂತಿದ್ದು ಪೂಜೆಗೂ ಕೂಡ। ನಾನೇನ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ಲಿಲ್ಲ, ಯಾಕಂತಂದ್ರೆ ಶಿವರಾತ್ರಿ ಹಬ್ಬದಲ್ಲಿ ಏನು ಅಡುಗೆನೆ ಇರೋದಿಲ್ಲ ಮಾಡೋದಿಕ್ಕೆ, ಪೂಜೆ ಮಾಡೋದು, ಆಮೇಲೆ ಉಪವಾಸ ಇರೋರು ಉಪವಾಸ ಇರ್ತಾರೆ, ಆಮೇಲೆ ಜಾಗರಣೆ ಮತ್ತೆ ಭಜನೆ ಮಾಡೋರು ಭಜನೆ ಮಾಡ್ತಾರೆ, ಇದಿಷ್ಟೇ ಶಿವರಾತ್ರಿ ಸ್ಪೆಷಲ್ ಅಂತಂದ್ರೆ। ಬಟ್ ನಮ್ಮ ಮನೆಯಲ್ಲಿ ನಾವು ಉಪವಾಸನೂ ಇರೋದಿಲ್ಲ, ಜಾಗರಣೆನೂ ಮಾಡೋದಿಲ್ಲ, ಉಪವಾಸನೇ ಇಲ್ಲ ಅಂದ್ಮೇಲೆ ಜಾಗರಣೆ ಎಲ್ಲಿ ಬಂತು ಅಲ್ವಾ। ನಮ್ಮ ಜಸ್ಟ್ ಪೂಜೆ ಮಾಡ್ತೀನಿ ಅಷ್ಟೇ, ಪೂಜೆ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರೋಂಥದ್ನ ಯೂಸ್ ಮಾಡ್ಕೊಳ್ತೀನಿ। ಅಂಡ್ ಸಾಯಂಕಾಲ ಇದು ಬರುತ್ತಲ್ಲ ಸಾಬುದಾನು, ಅದರಲ್ಲಿ ಕಿಚಡಿ ಮಾಡೋದು ಅಥವಾ ಇನ್ಯಾವುದಾದ್ರು ಬೇರೆ ರೆಸಿಪಿ ಮಾಡಿ ಅದನ್ನ ನೈವೇದ್ಯಕ್ಕಿಟ್ಟು ಮತ್ತೆ ಸಾಯಂಕಾಲ ದೀಪ ಹಚ್ಬಿಟ್ಟು ಟೆಂಪಲ್ಗೆ ಹೋಗ್ತೀವಿ। ಇದು ನನ್ನ ಎವ್ರಿ ಟೈಮು ಶಿವರಾತ್ರಿ ದಿನ ಆಗುವಂತ ರುಟೀನು, ಅದು ಬಿಟ್ಟರೆ ಏನು ಎಕ್ಸ್ಟ್ರಾ ನಾನೇನು ಆಡಪ್ ಮಾಡ್ಕೊಳ್ಳೋದು ಇಲ್ಲ। ನನಗೆ ಅಸಿಡಿಟಿ ಪ್ರಾಬ್ಲಮ್ ಇದೆ, ಉಪವಾಸ ಇದ್ರೆ ಮತ್ತೆ ಅಸಿಡಿಟಿ ಜಾಸ್ತಿ ಆಗುತ್ತೆ, ತಲೆನೋವು ಬರುತ್ತೆ, ವಾಮಿಟ್ ಆಗುತ್ತೆ, ಸೊ ಹಾಗಾಗಿ ನನ್ನ ಹೆಲ್ತ್ ಇಶ್ಯೂ ಇಂದ ನಾನು ಉಪವಾಸ ಮಾಡೋದಿಲ್ಲ। ಈ ನಿಶಾಂತ್ ಚಿಕ್ಕವನು ಅವನಿಗೂ ಅದನ್ನೆಲ್ಲ ಅಭ್ಯಾಸ ಇನ್ನೂ ಮಾಡಿಸಿಲ್ಲ। ಈಗ ಸದ್ಯಕ್ಕೆ ನಾನು ಪೋಹಾ ಮಾಡ್ತಾ ಇದ್ದೀನಿ, ಪೋಹಾ ಏನಕ್ಕೆ ನಾನು ಚೂಸ್ ಮಾಡ್ಕೊಳ್ತೀನಿ ಅಂದ್ರೆ ಅದರಲ್ಲಿ ಈರುಳ್ಳಿ ಹಾಕೋದಿಲ್ಲ, ಬೆಳ್ಳುಳ್ಳಿನೂ ಯೂಸ್ ಮಾಡೋದಿಲ್ಲ, ನಮ್ಮ ಕಡೆ ಸೈಡು ಚಿತ್ರಾನ್ನ ತರ ಒಗ್ಗರಣೆ ಹಾಕ್ತಾರೆ, ಬಟ್ ಇಲ್ಲಿ ನಾವು ಆಲೂಗೆಡ್ಡೆ ಯೂಸ್ ಮಾಡಿಕೊಂಡು ಪೋಹಾ ಮಾಡೋದು। ಪೋಹಾ ತಗೊಂಡಿದ್ದೀನಿ, ಇದು ಪೋಹಾ ಇದೆ ನೋಡಿ ಇಲ್ಲಿ, ಇವನ್ ಈಗ ರೆಡ್ ಕಲರ್ ಪೋಹಾನು ಸಿಗ್ತದೆ, ಹೆಲ್ತ್ ಕಾನ್ಶಿಯಸ್ ಇರೋರು ಅದನ್ನು ತಗೊಳ್ಬಹುದು, ಬಾಯಿಲ್ಡ್ ರೈಸ್ ಇಂದ ಅದನ್ನ ಮಾಡಿರುವಂತದ್ದು ಅವಲಕ್ಕಿ, ಸೊ ಅದನ್ನು ಪರ್ಚೇಸ್ ಮಾಡ್ಬೋದು। ಇವತ್ ನಾನ್ ತಗೊಂಡಿರುವಂತ ಅವಲಕ್ಕಿ ಬಂದು ವೈಟ್ ಕಲರ್ದೇನೆ, ಅದನ್ನ ತಗೊಂಡಿದ್ದೀನಿ। ಅಂಡ್ ಒಂದು ಎರಡು ಆಲೂಗೆಡ್ಡೆ ಬೇಕು, ಅದನ್ನ ನೀವು ಚೆನ್ನಾಗಿ ಚಾಪ್ ಮಾಡ್ಬಿಟ್ಟು ವಾಟರ್ ಅಲ್ಲಿ ಸೋಪ್ ಮಾಡಿ ಎಣ್ಣೆಲಿ ಫ್ರೈ ಮಾಡಾದ್ರೂ ಮಾಡ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಬೇಯಿಸಿರುವಂತ ಆಲೂಗೆಡ್ಡೆನೆ ಡೈರೆಕ್ಟ್ ಅದನ್ನ ಚಾಪ್ ಮಾಡ್ಬಿಟ್ಟು ಒಗ್ಗರಣೆಗೆ ಹಾಕೋಬಹುದು। ನನ್ನ ಹತ್ರ ಯಾವಾಗ್ಲೂ ಫ್ರಿಡ್ಜ್ ಅಲ್ಲಿ ಸ್ಟಾಕ್ ಇರುತ್ತೆ ಆಲೂಗೆಡ್ಡೆ, ಒಂದ್ಸಲ ವಾರಕ್ಕೊಂದ್ಸಲ ನಾನು ಅದೊಂದು ಅರ್ಧ ಕೆ ಜಿ ಅಷ್ಟು ಬೇಯಿಸ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಕೋತೀನಿ, ಯಾಕಂತಂದ್ರೆ ಟೈಮ್ ಸೇವ್ ಆಗ್ಲಿ ಅಂತ, ಕೆಲವು ಸಲ ಇದನ್ನ ಪೋಹಾ ಮಾಡ್ಕೊಳಕ್ ಯೂಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಬರೀ ಆಲೂಗೆಡ್ಡೆ ಮತ್ತೆ ಮೆಂತ್ಯ ಸೊಪ್ಪನ್ನ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಆಲೂ ಮೇತಿ ಅಂತ ಮಾಡೋದು ಸೈಡ್ ಡಿಶ್ ಆಗಿ
ಅದು ಇಲ್ಲ ಅಂತಂದ್ರೆ ಪರಾಟ ಮಾಡ್ಕೊಳಕ್ ಯೂಸ್ ಆಗುತ್ತೆ ಅಂತ ನಾನು ಒಂದೇ ಸಲ ಒಂದ್ ಅರ್ಧ ಕೆಜಿ ಅಷ್ಟು ಬೇಯಿಸ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡಿರ್ತೀನಿ. ಈಗ ನನ್ನ ಹತ್ರ ಆಲ್ರೆಡಿ ಬೇಯಿಸಿರುವಂತ ಆಲೂಗೆಡ್ಡೆ ಇದೆ, ಅದನ್ನ ತಗೊಂಡು ಈಗ ಕ್ವಿಕ್ ಆಗಿ ಪೋಹಾ ಮಾಡೋಣ ಬನ್ನಿ. ಪಾತ್ರೆ ಎಲ್ಲ ತೊಳೆದಿಟ್ಟಿದೀನಿ, ಸೊ ಈಗ ಇದನ್ನೆಲ್ಲ ಎತ್ತಿಟ್ಕೊಳ್ಬೇಕು. ನೀರೆಲ್ಲ ಡ್ರೈ ಆಗ್ಲಿ ಅಂತ ಇಲ್ಲೇ ಇಟ್ಟಿದ್ದೆ. ನಿನ್ನೆ ಮಾಡಿದ್ದ ಅಡಿಗೆದೆಲ್ಲ ಖಾಲಿ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಅಡಿಗೆ ಮನೆ ಚಿಕ್ಕದು, ಅಷ್ಟು ಸ್ಪೇಷಿಯಸ್ ಆಗಿರೋದಿಲ್ವಲ್ಲ, ಹಾಗಾಗಿ ಎಲ್ಲಾನು ಇಲ್ಲೇ ಇಟ್ಕೊಡ್ಬೇಕಾಗುತ್ತೆ. ಫಸ್ಟ್ ಪಾತ್ರೆ ಎಲ್ಲಾನು ಜೋಡಿಸ್ಕೊಳ್ಳೋಣ, ಆಮೇಲೆ ಬೇಗ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ನಮ್ಮಿಬ್ರಿಗಾಗೋಷ್ಟು. ಈಗ ಇದನ್ನ ವಾಶ್ ಮಾಡಿಬಿಟ್ಟು ನೀರನ್ನ ತೆಗೆದಿಟ್ಕೊಳ್ಬೇಕು. ಹಾಗೆಯೇ ಇಲ್ಲಿ ಬೇಯಿಸಿರುವಂಥ ಆಲೂಗೆಡ್ಡೆ ಇದೆ, ಬೇಯಿಸ್ಬಿಟ್ಟು ಸಿಪ್ಪೆ ತಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹಸಿಮೆಣಸಿನ್ಕಾಯಿ ತುಂಬ ದೊಡ್ಡದಿತ್ತು ಅದಕ್ಕೆ ಒಂದೇ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಲೆಮನ್ ಬೇಕು, ಲೆಮನ್ ಜ್ಯೂಸು, ಅದಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕಡಲೆ ಬೀಜನ ಒಗ್ಗರಣೆಗೆ ಹಾಕೊಂಡ್ಬಿಡ್ತೀನಿ, ಅದಕ್ಕೋಸ್ಕರ ಇದಿಷ್ಟೇ ಸಾಕು. ಆ್ಯಂಡ್ ಇದನ್ನು ಸ್ವಲ್ಪ ತೊಳ್ಕೊಂಬಿಡೋಣ. ಅವಲಕ್ಕಿ ತೊಳೆದ್ಬಿಟ್ಟು ನೀರನ್ನ ಅದನ್ನ ಸ್ಟ್ರೈನ್ ಮಾಡ್ಕೊಂಡ್ರೆ ಸಾಕು, ನೆನೆಸೋ ಅವಶ್ಯಕತೆ ಇಲ್ಲ. ಸಾಲ್ಟು, ನೆಕ್ಸ್ಟ್ ಶುಗರ್ ಹಾಕೊಳ್ಬೇಕು. ನೆಕ್ಸ್ಟ್ ಶುಗರ್, ಟರ್ಮರಿಕ್ ಪೌಡರ್, ಅರಿಶಿನ, ಇಷ್ಟು ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಪೋಹಾದಲ್ಲಿ ಅದು ಉಪ್ಪು ಹುಳಿ ಮತ್ತೆ ಸ್ವೀಟು ಎಲ್ಲ ಬ್ಯಾಲೆನ್ಸಿಗಾಗಿರುತ್ತೆ, ಅದಕ್ಕೋಸ್ಕರ ನಾನು ಶುಗರ್ ಆ್ಯಡ್ ಮಾಡೋದು. ನೋಡಿ ರೆಡಿಯಾಗಿದೆ ಇದು. ಈ ರೀತಿ ಆಲೂಗೆಡ್ಡೆ ಬೇಯಿಸಿ ಫ್ರಿಡ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಕ್ವಿಕ್ ಆಗಿ ನಾವು ಏನಾದರೂ ರೆಸಿಪಿನ ಮಾಡ್ಕೊಳ್ಬೋದು. ಫಸ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ, ಹಾಗೆ ಕಡಲೆ ಬೀಜ ಹುರಿದು ಹಾಕೊಳ್ಬೋದು, ಬಟ್ ನಂಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ಎಣ್ಣೆ ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಸಾಸಿವೆ, ಹಿಂಗ್, ಕಡಲೆ ಬೀಜ ಮತ್ತೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗಲಿ, ಆಮೇಲೆ ನೆಕ್ಸ್ಟ್ ಏನು ಅಂತ ನೋಡೋಣ. ನೆಕ್ಸ್ಟು ಪೊಟ್ಯಾಟೊ ಹಾಕೊಳ್ತಾ ಇದ್ದೀನಿ. ಇದನ್ನೇನು ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇದನ್ನ ಬೇಯಿಸ್ಕೊಂಡಿರೋದ್ರಿಂದ ಜಸ್ಟ್ 1 ಮಿನಿಟ್ ಇದನ್ನ ಈ ರೀತಿ ಸಾಲ್ಟ್ ಮಾಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಅವಲಕ್ಕಿ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ. ಇದೊಂದು 2 ಮಿನಿಟ್ಸ್ ನಾನು ಇದೇ ರೀತಿ ಕುಕ್ ಆಗ್ಬಿಡ್ತೀನಿ. ಅವಲಕ್ಕಿ ಸ್ವಲ್ಪ ಬಿಸಿ ಆಗಬೇಕು, ಆವಾಗಲೇ ಚೆನ್ನಾಗಾಗೋದು. ಅದಾದ್ಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಜ್ಯೂಸ್ ಬೇಕಿದಕ್ಕೆ,
ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಪೋಹಾ ನೀವು ಟ್ರೈ ಮಾಡಿ ನಾನು ಆಲ್ರೆಡಿ ನಂದೊಂದು ಬ್ಲಾಗ್ ಅಲ್ಲಿ ತೋರಿಸಿದ್ದೀನಿ ಇದನ್ನ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀನಿ ಲಾಸ್ಟ್ಗೆ ಲೆಮನ್ ಜಾಸ್ತಿ ಹಾಕೊಳ್ಬಾರ್ದು ನಾವೀಗ ಚಿತ್ರಾನ್ನ ಮಾಡ್ತೀವಲ್ಲ ಆ ರೀತಿ ಹಾಕೊಳ್ಬಾರ್ದು ಸ್ವಲ್ಪ ಮಾತ್ರ ಒಂದು 4-5 ಡ್ರಾಪ್ಸ್ ಹಾಕೊಂಡ್ರೆ ಸಾಕು ಈವನ್ ಫ್ರೆಶ್ ಕೋಕೋನಟ್ ಗ್ರೇಟ್ ಮಾಡಿರೋದನ್ನು ಹಾಕೊಳ್ಬಹುದು ತುಂಬಾನೇ ಟೇಸ್ಟಿ ಕೊಡುತ್ತೆ ಬಟ್ ನಾವು ತೆಂಗಿನಕಾಯಿ ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಅದಕ್ಕೆ ನಾನು ಹಾಕೊಂಡಿಲ್ಲ ಸರ್ವ್ ಮಾಡುವಾಗ ಹಾಕೊಳ್ಬೇಕು ತೆಂಗಿನಕಾಯಿ ತುರಿನ ನಾವು ಇವಾಗ ಊಟ ಮಾಡ್ತೀವಿ ಅಂದಾಗ ಅದ್ರ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ ಮಿಕ್ಸ್ ಮಾಡ್ಬಿಟ್ಟು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಸೊ ರೆಡಿ ಆಯ್ತು ಪೋಹಾ ಬಿಸಿ ಬಿಸಿ ಪೋಹಾ ರೆಡಿ ಟು ಈಟ್ ಈಗ ಇದೊಂದು ಬೌಲ್ಗೆ ಹಾಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ 5 ಮಿನಿಟ್ಸ್ ತಗೊಂಡ್ನ ಅಷ್ಟೇ 5 ಮಿನಿಟ್ಸ್ ಅಲ್ಲಿ ಬಿಸಿ ಬಿಸಿ ಪೋಹಾ ರೆಡಿ ಫ್ರೆಂಡ್ಸ್ ಇವಾಗ ಟೀ ಟೈಮ್ ಕಾಫಿ ಪೌಡರ್ ಖಾಲಿ ಆಗಿದೆ ಅದಕ್ಕೆ ಟೀ ಮಾಡ್ತಾ ಇದೀನಿ ಹಾಗೆ ಇಶಾನ್ಗೆ ಮಿಲ್ಕ್ ಕೂಡ ರೆಡಿ ಮಾಡ್ಬೇಕು ಅರುಣ್ ಆಫೀಸ್ ಇಂದ ಬರೋ ಟೈಮ್ ಆಯ್ತು ಅವ್ರು ಸ್ವಲ್ಪ ಬೇಗ ಬರ್ತೀನಿ ಇವತ್ತು ಅಂತ ಹೇಳಿದಾರೆ ಟೆಂಪಲ್ ಹೋಗ್ಬೇಕಲ್ಲ ಹಾಗಾಗಿ ಇಲ್ಲಿ ದೇವಸ್ಥಾನ ನೈಟ್ ಪೂರ ತೆಗ್ದಿರುತ್ತೆ ಅಂಡ್ ನಾವೇ ಹೋಗಿ ಪೂಜೆ ಮಾಡ್ಕೊಳ್ಳೋದು ತರ ಅರ್ಚಕರು ಅವ್ರಿವ್ರೇನು ಇರೋದಿಲ್ಲ ನಾವೇ ಹೋಗಿ ಲಿಂಗಕ್ಕೆ ಪೂಜೆ ಮಾಡ್ಕೊಂಡು ನಾವೇ ಮುಟ್ಟಬಹುದು ಎಲ್ಲ ಮಾಡ್ಬೋದು ಆ ರೀತಿ ಇಲ್ಲಿ ಸಿಸ್ಟಮ್ ಇರೋದು ಸೊ ಬಟ್ ನನಗೆ ಗೊತ್ತಿಲ್ಲ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಕೆಲವರು ಯಾವುದೋ ಒಂಥರ ಕಾಯಿ ಎಲ್ಲ ತಗೊಂಡ್ ಬರ್ತಾರೆ ಹಾಲಿನ ಪ್ಯಾಕೆಟ್ ತಂದು ಹೇಗೋ ಪೂಜೆ ಮಾಡ್ತಾರೆ ಆಮೇಲೆ ಮನೆಯಿಂದಾನೇ ಅವ್ರು ದೀಪ ಎಲ್ಲ ತಗೊಂಡ್ ಬಂದು ಪೂಜೆ ಮಾಡ್ತಾರೆ ಬಟ್ ನಮ್ ಕಡೆ ದೇವಸ್ಥಾನಕ್ಕೆ ಹೋದ್ರೆ ಅರ್ಚಕರ ಎಲ್ಲ ಮಾಡ್ಕೊಡ್ತಾರೆ ನಾವು ಜಸ್ಟ್ ಮಂಗಳಾರತಿ ತಗೊಂಡ್ ಬರೋದು ಬಟ್ ಇಲ್ಲಿ ಡಿಫ್ರೆಂಟ್ ಆಗಿದೆ ಆದ್ರೆ ನಾವು ಜಸ್ಟ್ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಹಾಗಾಗಿ ಅರುಣ್ ಬೇಗ ಬರ್ತೀನಿ ಅಂತ ಹೇಳಿದಾರೆ ಅದಕ್ಕೋಸ್ಕರ ಅವ್ರಿಗೆ ಹೆಂಗಿದ್ರು ಬೆಳಿಗ್ಗೆನೂ ತಿಂದಿಲ್ಲ ಮಧ್ಯಾಹ್ನನೂ ಏನು ತಿಂದಿರಲ್ಲ ಅನ್ಕೋತೀನಿ ಯಾಕಂತಂದ್ರೆ ಅಲ್ಲಿ ಕ್ಯಾಂಟೀನ್ ಕ್ಲೋಸ್ ಆಗಿರುತ್ತೆ ಇವತ್ತು ಫೆಸ್ಟಿವಲ್ ಇರೋದ್ರಿಂದ ಐ ಥಿಂಕ್ ಸೊ ನನಗೂ ಗೊತ್ತಿಲ್ಲ ಅವ್ರು ಬಂದ್ಮೇಲೆ ಗೊತ್ತಾಗೋದು ಅವ್ರು ಊಟ ಮಾಡಿದ್ರೋ ಇಲ್ವೋ ಅಂತ ಬಟ್ ಇವಾಗ ಏನ್ ಮಾಡೋಣ ಅನ್ಕೊಂಡಿದ್ದೀನಿ ಅಂದ್ರೆ ಮನೇಲಿ ತುಂಬಾ ಪಾಲಕ್ ಇದೆ ಪಾಲಕ್ ಸೊಪ್ಪಲ್ಲಿ ಪಕೋಡ ಮಾಡೋಣ ಅಂತ ಸೊ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅದ್ರಲ್ಲಿ ಒಂದ್ ಸ್ವಲ್ಪ ಕ್ರಂಚಿಯಾಗಿ ಸ್ನಾಕ್ಸ್ ಚೆನ್ನಾಗಿರುತ್ತೆ ಈವನ್ ಅದನ್ನ ಬೇಕಾದ್ರೆ ನಾವು ಕರ್ಡ್ ಮಿಕ್ಸರ್ ಅಲ್ಲಿ ಹಾಕೊಂಡು ತಿನ್ಬಹುದು ಸೇಮ್ ದಹಿ ವಡ ತಿನ್ನಂಗೆ ಟೇಸ್ಟ್ ಕೊಡುತ್ತೆ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇಶಾನ್ ಬಂದ್ ನಿಂತಿದ್ದಾನೆ ಕಳ್ಳ ಆಗ್ಲೆ ಅವನ್ಗೆ ತಿನ್ನೋದು ಅಂದ್ರೆ ಸಖತ್ ಇಷ್ಟ ನಾನು ಹೇಳ್ತಾರ ಕೇಳಿಸ್ಕೊಂಡು ಓಡ್ ಬಂದಿದ್ದಾನೆ ನಾನು ಇನ್ನು ಪ್ರಿಪೇರೇ ಮಾಡಿಲ್ಲ ಡಾನ್ ನಮ್ಮನೆ ಡಾನ್ ಏನು ಇವಾಗ ಇವಾಗ ಸಖತ್ತು ಇದಾಡ್ತಾನೆ ಬ್ಯಾಕ್ವರ್ಡ್ ಆನ್ಸರ್ ಕೊಡ್ತಾನೆ ನನಗೆ ಸೊ ನನ್ನೇ ಶಟಪ್ ಅಂತ ಹೇಳ್ತಾನೆ ಸುಮ್ನಿರಕ್ ಟ್ರೈ ಮಾಡ್ತಾನೆ ಇದೆಲ್ಲ ಆಗಿರೋದು ಲಾಕ್ಡೌನ್ ಇಂದ ಮನೇಲೆ ಒಂದ್ ಇಯರ್ ಇಂದ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾನಲ್ಲ ಅವನು ಫುಲ್ ಬಾರಿ ಹೆಚ್ಕೊಂಡ್ಬಿಟ್ಟಿದ್ದಾನೆ ಸ್ಕೂಲ್ಗೆ ಹೋಗೋ ತನಕ ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ಕಟ್ ಆಗತ್ತೆ ನಾನು ಇನ್ನು ಪ್ರಿಪೇರ್ ಮಾಡಿಲ್ಲ ಪಾಲಕ್ ಕೂಡ ಸಿ ಆಲ್ರೆಡಿ ಕಟ್ ಮಾಡಿದೀನಿ ಸೊ ಫ್ರೆಂಡ್ಸ್ ಈ ರೀತಿ ಪಾಲಕ್ ಸೊಪ್ಪನ್ನ ತೊಳೆದು ವಾಟರ್ ಎಲ್ಲ ಸ್ಟ್ರೈನ್ ಮಾಡ್ಕೊಂಡಿದೀನಿ ಈ ರೀತಿ ಸ್ಮಾಲ್ ಸ್ಮಾಲ್ ಲೀಫ್ ಇದ್ರೆ ನೀವ್ ಹೀಗೇನೆ ಡಿಪ್ ಮಾಡಿ ಬಜ್ಜಿ ತರ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಬಟ್ ತುಂಬಾ ಎಣ್ಣೆ ಹಿಡಿಯುತ್ತೆ ಈ ತರ ಆದ್ರೆ ಅದು ಎಲೆ ಅಲ್ವಾ ಸೊ ಸಖತ್ ಆಯಿಲಿ ಆಯಿಲಿ ಅನ್ಸುತ್ತೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ರೀತಿ ಚಾಪ್ ಮಾಡ್ಕೊಳ್ತೀನಿ ಚಾಪ್ ಮಾಡ್ಕೊಂಡು ಕಡಲೆ ಹಿಟ್ಟೆಲ್ಲ ಹಾಕಿ ಪಕೋಡ ಮಾಡ್ಕೊಳ್ಳೋದು ಹೀಗ್ ಮಾಡೋದ್ರಿಂದ ಸ್ವಲ್ಪ ಆಯಿಲ್ ಕಂಪೇರ್ ಟು ಬಜ್ಜಿ ಇದು ಕಮ್ಮಿ ಹಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ಆಲ್ರೆಡಿ ನಾನು ಎಲ್ಲ ಇಲ್ಲಿ ಚಾಪ್ ಮಾಡ್ಕೊಂಡಿದೀನಿ ಸೊ ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೋಡೋಣ ಬನ್ನಿ ಪಾಲಕ್ ಪಕೋಡ ಮಾಡೋಕೆ ಮುಂಚೆ ನಾನು ಇಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ಇದು ಏನಕ್ಕೆ ಅಂತಂದ್ರೆ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಇದು ಒಂದು ದೊಡ್ಡ ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ಹಾಗೆ ಒಂದು 4 ಬೆಳ್ಳುಳ್ಳಿ ಶುಂಠಿ ಇವತ್ತು ಫೆಸ್ಟಿವಲ್ ಅಂತ ನಾನು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಳ್ತಾ ಇದೀನಿ ನಾರ್ಮಲ್ ಡೇಸ್ ಅಲ್ಲಾದ್ರೆ ನೀವು ಇದಿಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಚಟ್ನಿ ರೀತಿ ರೆಡಿ ಮಾಡ್ಕೊಳ್ಬೇಕು ಇದು ಗ್ರೀನ್ ಚಟ್ನಿ ಇದನ್ನ ನಾನು ಪಾಲಕ್ ಪಕೋಡ ಒಳಗೆ ಹಾಕಿ ಪಕೋಡ ಮಾಡೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹೀಗ್ ಮಾಡೋದ್ರಿಂದ ಮಕ್ಕಳು ಕೂಡ ತಿನ್ಬಹುದು ಅವ್ರ ಬಾಯಿಗೆ ಗ್ರೀನ್ ಚಿಲ್ಲಿ ಸಿಗೋದಿಲ್ಲ ಇದೆರಡು ಮಸಾಲೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಯಾವಾಗಲೂ ಮಸಾಲೆ ರೆಡಿ ಮಾಡ್ಕೊಂಡು ಆಮೇಲೆ ಪಕೋಡ ಮಾಡೋದು ಇವತ್ತು ಇದನ್ನ ಸ್ಕಿಪ್ ಮಾಡಿ ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನ ಈಗ
ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದೀನಿ. ಇದು ಕ್ರಿಸ್ಪಿನೆಸ್ ಗೋಸ್ಕರ, ಇದು ಹಾಕೋದ್ರಿಂದ ಒಂಥರ ಕರುಮ್ ಕರುಮ್ ಅಂತ ಇರುತ್ತೆ. ಇನ್ನೊಂದು ಸ್ವಲ್ಪ ಹಾಕೊಂಡೆ, ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ನೆಕ್ಸ್ಟು ಸ್ವಲ್ಪ ಅರಿಶಿನ, ಕಲರ್ ಚೆನ್ನಾಗಿ ಕೊಡುತ್ತೆ. ಗ್ರೀನ್ ಆ್ಯಂಡ್ ಎಲ್ಲೋ ಮಿಕ್ಸ್ ಮಾಡೋದ್ರಿಂದ ಲೈಟ್ ಗ್ರೀನ್ ಕಲರ್ ಬರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸೊಪ್ಪಾಗಿರೋದ್ರಿಂದ ಜಾಸ್ತಿ ಸಾಲ್ಟ್ ಏನು ಬೇಕಾಗಿಲ್ಲ, ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್. ಸ್ಪೈಸಿ ತಿಂತೀನಿ ಅಂದರೆ ಆ್ಯಡ್ ಮಾಡ್ಕೊಳ್ಬೋದು, ಇಶಾನ್ಗೋಸ್ಕರ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ಯೂಶ್ವಲಿ ನಾವು ಪಕೋಡ ಮಾಡುವಾಗ ಏನು ಮಾಡ್ತೀವಿ, ಜೀರಿಗೆ ಹಾಕ್ತೀವಿ, ಇಲ್ಲ ಅಂತಂದರೆ ಇನ್ನೊಂದು ಸೋಂಪು ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾರೆ ಕೆಲವರು, ಇಲ್ಲ ಅಂತಂದರೆ ಅಜ್ವೈನ್ ಹಾಕ್ತಾರೆ. ಬಟ್ ಇವತ್ತು ನಾನು ಇವತ್ತು ಗ್ರೀನ್ ಚಟ್ನಿ ಮಾಡಿ ಅದರಲ್ಲಿ ಮಾಡ್ತಾ ಇರೋದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಕೊಡುತ್ತೆ. ನೀವು ಯೂಶ್ವಲಿ ತಿನ್ನೋದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಆಲ್ರೆಡಿ ಈ ಥರ ಒಂದು ಬಾಟಲಲ್ಲಿ ಚಟ್ನಿ ಮಾಡಿ ತುಂಬಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಗಾರ್ಲಿಕ್ ಹಾಕಿಲ್ಲ, ಬರೀ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಹಾಕಿರುವಂಥದ್ದು. ಎರಡು ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ, ದೊಡ್ಡ ಸ್ಪೂನು ಈ ರೀತಿ. ಸೊ ಈಗ ಇದನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡೋ ರೀತಿ ಕಲಸ್ಕೊಳ್ಬೇಕು. ನಾನು ಇನ್ನ ಕಡಲೆ ಹಿಟ್ಟು ಹಾಕೊಂಡಿಲ್ಲ, ನೀರು ಆ್ಯಡ್ ಮಾಡಿಲ್ಲ. ಈಗ ಕಲಸೋದ್ರಿಂದ ಸೊಪ್ಪಲ್ಲಿರೋದೇ ನೀರಿನ ಅಂಶ ಬಿಟ್ಕೊಳುತ್ತೆ ನೋಡಿ. ಆಮೇಲೆ ಕಡಲೆ ಹಿಟ್ಟು ಹಾಕೊಳ್ತೀನಿ. ಸೊ ಇವಾಗ ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳ್ಬೇಕು. ಥಿಕ್ನೆಸ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳೋದು, ಪಕೋಡಾಗ ಎಷ್ಟು ಥಿಕ್ನೆಸ್ ಇರಬೇಕೋ ಅಲ್ಲಿ ತನಕ ಕಡಲೆ ಹಿಟ್ಟು ಹಾಕೊಳ್ಳೋದು. ಸೊಪ್ಪು ಎಷ್ಟು ನೀರು ಬಿಟ್ಕೊಂಡಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಡಲೆ ಹಿಟ್ಟು, ಇಷ್ಟೇ ಅಂತಲ್ಲ. ಫ್ರೆಂಡ್ಸ್, ನೆಕ್ಸ್ಟು ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನ ಸ್ವಲ್ಪ ಬೇಕಾಗುತ್ತೆ. ಹಾಗಿದೆ ಇದು. ಸೊ ಈ ಥರ ನೀವು ಬಾಲ್ಸ್ ಆದರೂ ರೀತಿನಾದರೂ ಬಿಟ್ಕೊಳ್ಬೋದು, ಇಲ್ಲ ಅಂತಂದರೆ ಫ್ಲ್ಯಾಟ್ ಮಾಡಿಕೊಂಡು ಹಿಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು, ಡೀಪ್ ಫ್ರೈ. ಎಣ್ಣೆ ಕಾದಿದೆ, ನಾನೀಗ ಪಾಲಕ್ ಬೋಂಡನ ರೆಡಿ ಮಾಡ್ಕೊಂಡಿರೋದನ್ನ ಅಲ್ಲಿ ಎಣ್ಣೆ ಒಳಗೆ ಹಾಕೊಳ್ತಾ ಇದ್ದೀನಿ. ಈವನ್ ಸ್ಪೂನಲ್ಲಿ ಕೂಡ ನೀವು ಹಾಕೊಳ್ಬೋದು, ಕೈಯೆಲ್ಲ ಗಲೀಜಾಗೋದಿಲ್ಲ. ಸ್ಮಾಲ್ ಸ್ಮಾಲ್ ಆಗಬೇಕು ಅಂತಂದರೆ ಕೈಲಿ ಹಾಕ್ಕೊಳ್ಬೋದು, ನಮ್ಮ ಕನ್ವೀನಿಯಂಟ್, ನಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ರೀತಿ ನಾವು ಅದನ್ನು ಹಾಕ್ಕೊಳ್ಬೋದು. ಆ್ಯಂಡ್ ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ನೀವು ಬೋಂಡಾ ತಿನ್ನೋದಕ್ಕಿಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಕ್ವಿಕ್ಕಾಗುತ್ತೆ. ಪಾಲಕ್ ಸೊಪ್ಪು ಬೇಗನೆ ಕುಕ್ ಆಗೋದ್ರಿಂದ ನಿಮಗೆ ತುಂಬ ಟೈಮ್ ತೊಗೊಳೋದಿಲ್ಲ. ಮಾಮೂಲಿ ಬೋಂಡಾ ಮಾಡಿದಾಗ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಕಾಗೋದಕ್ಕೆ, ಬಟ್ ಇದು ಆಗಲ್ಲ, ತುಂಬ ಅಂದರೆ ತುಂಬಾ ಕ್ವಿಕ್ಕಾಗುತ್ತೆ. ಆ್ಯಂಡ್ ಕಾಫಿ ಟೈಮ್ ಜೊತೆ ಯಾರು ಗೆಸ್ಟ್ ಬಂದಾಗ ಕ್ವಿಕ್ಕಾಗಿ ಏನಾದ್ರು ಮಾಡಬೇಕು ಅಂದಾಗ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿ ನಂಗೆ ತಿಳಿಸಿ ಯಾವ ರೀತಿ ಬಂತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೀನಿ, ಹಾಗೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ವಿತ್ ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ಸೊ ನೋಡಿ ಎಷ್ಟು ಕ್ವಿಕ್ಕಾಗಿ ಹಾಕ್ತಿದೆ, ಬಿಸಿ ಬಿಸಿ ಪಾಲಕ್ ಪಕೋಡ ಜೊತೆ ಕಪ್ ಆಫ್ ಟೀ, ವಾವ್, ಈವ್ನಿಂಗ್ ಎಷ್ಟು ಚೆನ್ನಾಗಿರುತ್ತಲ್ಲ. ಇವತ್ತೇ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಹೇಳ್ತೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ದಹಿ ಪಾಲಕ್ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಇಲ್ಲಿ ಒಂದು ಕಪ್ಪು ಮೊಸರು ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಅದು ಸ್ಮೂತ್ ಟೆಕ್ಸ್ಚರ್ ಬರಬೇಕು, ಲೈಕ್ ಕ್ರೀಮ್ ಇರುತ್ತಲ್ಲ ಆ ರೀತಿ. ತುಂಬ ಗಟ್ಟಿದ್ರೆ ಒಂಚೂರು ನೀರು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ, ಅದನ್ನು ಹುರಿದು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿರೋವಂಥದ್ದು, ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್, ಹಾಗೆ ಗ್ರೀನ್ ಚಟ್ನಿ ನಾನು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ಡೀಸಲ್ ಮಾಡೋದಾದರೆ ಗಾರ್ಲಿಕು ಆ್ಯಡ್ ಮಾಡ್ಕೊಳ್ಳಿ ಚಟ್ನಿಗೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಇಲ್ಲಿ ಇಮ್ಲಿ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ, ಸ್ವೀಟ್ ಚಟ್ನಿ ಅಂತ ಅಂತಾರಲ್ಲ ಅದನ್ನು. ನಮ್ಮ ಮನೇಲಿ ಇದೆರಡು ಸ್ಟಾಕ್ ಇರುತ್ತೆ, ಯಾಕೆಂದರೆ ನಾವು ಯೂಶ್ವಲಿ ಗೋಲ್ಗಪ್ಪ ಮಾಡೋದು ಜಾಸ್ತಿ, ಹಾಗಾಗಿ ನಾನು ಮಾಡಿ ಫ್ರೀಸರಲ್ಲಿ ಇಟ್ಕೊಂಡಿರ್ತೀನಿ.
ಇದೆಲ್ಲ ಆದಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಪಕೋಡನ ಅದರೊಳಗಡೆ ಹಾಕ್ಕೊಳ್ಬೇಕು ದಹಿ ಮಿಕ್ಸರ್ ಒಳಗಡೆ. ಈಗಿದು 15 ಮಿನಿಟ್ಸು ಸೋಕ್ ಆಗಬೇಕು. ಹಾಗೆ ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ಚಟ್ನಿ ಕೂಡ ಹಾಕ್ಕೊಳ್ತೀನಿ, ಇಮ್ಲಿ ಚಟ್ನಿ ಮತ್ತು ಹಾಗೆ ಗ್ರೀನ್ ಚಟ್ನಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಟೇಸ್ಟ್ ಮಸ್ತ್ ಇರುತ್ತೆ, ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ, ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹೇಗಿದೆ ಇಶಾನ್? ಫ್ರೆಂಡ್ಸ್, ರೆಡಿ ಆಗಿದ್ದೀವಿ ಟೆಂಪಲ್ಗೆ ಹೋಗೋದಕ್ಕೆ. ಇಶಾನು ಅಲ್ಲಿ ಕೂತಿದ್ದಾನೆ. ಆ್ಯಕ್ಚುಲಿ ಅವ್ನು ಮಲಗಿದ್ದ, ಅವನ ಏಳಿಸಿ ರೆಡಿ ಮಾಡಿಸಿರುವಂಥದ್ದು. ಟೈಮ್ ಬಂದು 11:15 ಆಗಿದೆ. ಹೋಗಿ ನೋಡಬೇಕು ಟೆಂಪಲ್ ತೆಗ್ದಿದ್ಯಾ ಇಲ್ವಾ ಅಂತ. ಯಾಕಂದರೆ ಅರುಣ್ ಆಫೀಸಿಂದ ಬರುವಾಗ ಹೇಳಿದ್ರು ಏನಂತ ಕ್ರೌಡ್ ಇರಲಿಲ್ಲ, ಮತ್ತು ಏನೋ ಗೇಟ್ ಓಪನ್ ಆಗಿದ್ದು ನಾನು ನೋಡಲಿಲ್ಲ ಅಂತ. ಸೊ 50-50 ಇದೆ. ಹೇಗಿದ್ರು ಹೋಗಿ ನೋಡ್ಕೊಂಡು ಬರೋಣ, ತೆಗ್ದಿದ್ರೆ ದೇವ್ರ ದರ್ಶನ ಆಗುತ್ತೆ, ಇಲ್ಲ ಅಂತಂದರೆ ಬರ್ತಾ ಏನಾದರೂ ತಿನ್ಕೊಂಡು ಬರೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಶಾನ್ ಹೋಗೋಣ? ಫ್ರೆಂಡ್ಸ್, ಟೆಂಪಲ್ ತೆಗೆದಿತ್ತು. ಸೊ ನಾವು ಒಳಗಡೆ ಹೋದ್ವಿ ನೋಡಿ, ಈ ರೀತಿ ಕಾಣಿಸುತ್ತೆ ಗರ್ಭಗುಡಿ ಒಳಗಡೆನೆ ನಾವೆಲ್ಲ ಹೋಗ್ಬೋದು. ಇಲ್ಲಿ ಅರ್ಚಕರು ಏನೂ ಹೇಳೋದಿಲ್ಲ, ಆ್ಯಂಡ್ ಪೂಜೆನೂ ಮಾಡಿಕೊಡೋದಿಲ್ಲ. ನಮಗೆ ಹೇಗೆ ಬೇಕೋ ನಾವು ಅದೇ ರೀತಿ ಪೂಜೆ ಮಾಡ್ಕೊಂಡು ಬರ್ಬೋದು. ಈ ವರ್ಷ ದೇವ್ರ ಹತ್ರ ಬೇಡಿಕೆ ಅಂತೂ ಸ್ಪೆಷಲಾಗಿ ಏನೂ ಇಲ್ಲ. ಕರೋನಾ ಒಂದು ಹೋಗ್ಬಿಟ್ರೆ ಸಾಕಪ್ಪ ನಮ್ಮ ದೇಶದಿಂದ ಅಂತ ಅನಿಸ್ಬಿಟ್ಟಿದೆ. ಯಾಕಂತಂದರೆ ಮುಂಬೈಯಲ್ಲಿ ಮತ್ತೆ ಸೆಕೆಂಡ್ ಟೈಮು ಕರೋನಾ ಪಾಸಿಟಿವ್ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಭಯ ಆಗ್ತಿದೆ ನಮ್ಗಳಿಗೆ. ಫಸ್ಟೆಲ್ಲ ಇತ್ತು, ಅಯ್ಯೋ ಎಲ್ಲ ಕ್ಲಿಯರ್ ಆಗ್ತಿದೆ ಅನ್ನುವಾಗ ಮತ್ತೆ ಶುರುವಾಗಿದೆ. ಅದಕ್ಕೆ ಆದಷ್ಟು ಬೇಗ ಇದೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಲಿ ಅನ್ನೋದಷ್ಟೇ ನಮ್ಮ ಬೇಡಿಕೆ. ನೆಕ್ಸ್ಟು ಇನ್ನೊಂದು ಟೆಂಪಲ್ಗೆ ಹೋದ್ವಿ. ಈ ಟೆಂಪಲ್ಗೆ ನಾವು ಪ್ರತಿ ವರ್ಷವೂ ವಿಸಿಟ್ ಮಾಡ್ತೀವಿ. ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ಇಲ್ಲಿ. ಏನೋ ಅರ್ಕೆ ಹೊತ್ಕೊಂಡು ಏನಾದ್ರು ಕೆಲಸ ಆಗಬೇಕು ಅಂತ ಅಂದಿದ್ದು, ಅದು ಫಲಿಸಿದ್ರೆ ಇಲ್ಲಿ ಗಂಟೆ ಕಟ್ತಾರೆ. ಅದನ್ನು ಅರ್ಕೆ ಹೊತ್ಕೊಂಡು ಗಂಟೆ ಒಂದೇ ಕಟ್ಟೋದು ಇಲ್ಲಿ. ಹಾಗೆ ತುಂಬಾ ವಿಶೇಷವಾಗಿರುವಂಥ ದೇವರು ಇದು. ಇಲ್ಲೂ ಅಷ್ಟೇ, ನಮಗೆ ನಾವು ಹೇಗೆ ಬೇಕೋ ಹಾಗೆ ಪೂಜೆ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ದೇವ್ರ ದರ್ಶನ ಚೆನ್ನಾಗಾಯಿತು. ಒಂದಲ್ಲ ಅಂತ ಎರಡು ಟೆಂಪಲ್ಗೆ ಹೋಗಿದ್ವಿ, ಎರಡೂ ಚೆನ್ನಾಗಾಯಿತು. ಆ್ಯಂಡ್ ಟೈಮ್ ಬಂದು 12:30, ಮನೆಗೆ ಹೋಗಿ ಈಗ ಮಲ್ಕೊಳ್ಬೇಕು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇವತ್ತಿನ ರೊಟೀನ್ ಯಾವ ರೀತಿ ಇತ್ತು, ಶಿವರಾತ್ರಿ ದಿನದ್ದು ಅಂತ ನಿಮ್ಗೆ ತೋರಿಸಿದ್ದೀನಿ. ಹಾಗೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಶೇರ್ ವಿತ್ ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ಮತ್ತು ಇನ್ನೊಂದು ವ್ಲಾಗಲ್ಲಿ ಬರ್ತೀನಿ. ಜೊತೆಗೆ ನೀವ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಯಾಕಂತಂದರೆ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗಾಗಿ ಸೊ ವ್ಲಾಗ್ ಹೆಣ್ಣು ಮಾಡೋಣ. ಬಾಯ್. ಇಶಾನ್ ಬಾಯ್ ಹೇಳಲ್ವಾ?